ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಡಿಸ್ನಿಂದ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಔಟ್ಪುಟ್ ಎಡಿಟರ್ ಮಧು ಮಧು ನಿಜಕ್ಕೂ ನಾವಾಗಲೇ ಇವ್ರ ಸಮಾವೇಶ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ನ್ಯೂಸ್ ಐಟಿ ನಲ್ಲಿ ಹೇಳ್ತಾ ಇದ್ವಿ ಈಗ ಖರ್ಗೆ ಅವರ ಒಂದು ವಿಚಾರ ಜೊತೆಗೆ ಸಿದ್ದರಾಮಯ್ಯ ಅವರ ಆ ಲಿಂಗಾಯತ ಸಿಎಂ ಅನ್ನೋ ವಿಚಾರ ಇದೆಯಲ್ಲ ಅದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಜನರತ್ತ ಅವರು ಮನವಿಯನ್ನ ಮಾಡ್ಕೊಳ್ತಾರೆ ಮತಗಳನ್ನ ಕೊಡಿ ಅಂತ ಹೇಳಿ ಅದೇ ವಿಚಾರಗಳನ್ನ ಇಟ್ಕೊಂಡು ಅವರು ಇವತ್ತು ಭಾಷಣವನ್ನ ಮಾಡಿದ್ರು ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಭಾಷಣ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಈ ಭಾಷಣದ ಇವರ ಸಮಾವೇಶದ ಹಿನ್ನೆಲೆ ಏನ ನೋಡ್ತಾ ಇದ್ರೆ ಅವರ ಮಾತಿನ ವೈಖರಿ ಏನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ತಮ್ಗೆ ಶ್ರುತಿ ವ್ಯಕ್ತಿ ಕೇಂದ್ರಿತ ಪ್ರಚಾರವನ್ನು ದೂರ ಇಟ್ಟು ವಿಚಾರ ಕೇಂದ್ರಿತ ಅಂದ್ರೆ ಇಶ್ಯೂ ಬೇಸ್ಡ್ ಕ್ಯಾಂಪೇನ್ ಅನ್ನು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಏನು ಕಾಂಗ್ರೆಸ್ ಇತ್ತು ಆ ಲೆಕ್ಕಾಚಾರವನ್ನು ಕಳೆದ ಎರಡು ತಿಂಗಳವರೆಗೂ ಕೂಡ ಏನೋ ನಿರಂತರತೆಯಲ್ಲಿ ಆ ವಿಚಾರದಲ್ಲಿ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿತ್ತು ಮತ್ತು ಸೂಕ್ಷ್ಮತೆಯನ್ನು ಕೂಡ ಅಂದ್ರೆ ಚುನಾವಣಾ ಸೂಕ್ಷ್ಮತೆಯನ್ನು ಕೂಡ ಕಾಪಾಡಿಕೊಂಡು ಬಂದಿತ್ತು ಆದರೆ ಈ ಅಂತಿಮ ಘಟ್ಟದಲ್ಲಿ ಚುನಾವಣೆಗೆ ಇನ್ನು ಹದಿನೈದು ದಿನಗಳಿರುವಾಗ ಎರಡು ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ನಿರ್ಣಾಯಕ ಘಟ್ಟವನ್ನು ಏನು ನಿರ್ಣಾಯಕ ಪಾತ್ರವನ್ನು ವಹಿಸುವಲ್ಲಿ ಏನು ದೊಡ್ಡ ಮಟ್ಟದ ಚರ್ಚೆಗೆ ಆಸ್ಪದ ಆಗಿರುವಂಥದ್ದು ಒಂದು ಸಿದ್ದರಾಮಯ್ಯನವರ ಏನು ಲಿಂಗಾಯತ ಸಿಎಂ ಇಲ್ವೇನ್ರಿ ಭ್ರಷ್ಟಾಚಾರಿಗಳು ಅವರು ಭ್ರಷ್ಟಾಚಾರ ಮಾಡಿಲ್ವಾ ಅಂತ ಹೇಳಿರುವಂಥದ್ದು ಮತ್ತು ಖರ್ಗೆ ಅವರ ವಿಷದ ಹಾವು ಅನ್ನುವಂಥದ್ದು ಸೊ ಈ ಎರಡು ಸ್ಟೇಟ್ಮೆಂಟ್ ಗಳನ್ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಎರಡು ಹೇಳಿಕೆಗಳು ಹೊರಬಿದ್ದ ನಂತರ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಇವತ್ತು ಮೋದಿ ಬಂದಿರುವಂತದ್ದು ಸಹಜವಾಗಿ ಬಿಜೆಪಿಯಲ್ಲಿ ಒಂದು ನಿರೀಕ್ಷೆ ಇತ್ತು ಮೋದಿ ಅವರ ಭಾಷಣದಲ್ಲಿ ಯಾವ ರೀತಿಯ ಕೌಂಟರ್ ಸಿಗುತ್ತೆ ಈ ಎರಡು ನಾಯಕರ ಎರಡು ಪ್ರಮುಖ ಹೇಳಿಕೆಗಳಿಗೆ ಅನ್ನೋದಕ್ಕೆ ಈ ಹೇಳಿಕೆಗಳಿಗೆ ಕೌಂಟರ್ ಕೊಡುವಾಗ ಅತ್ಯಂತ ಸೂಕ್ಷ್ಮದಿಂದ ಚುನಾವಣಾ ಸೂಕ್ಷ್ಮತೆಯಿಂದ ಮತ್ತು ಜಾತಿ ಸಮುದಾಯ ಇದೆಲ್ಲದರ ಸೂಕ್ಷ್ಮತೆಯನ್ನು ಗಮನದಲ್ಲಿ ಇಟ್ಕೊಂಡು ಅದರಲ್ಲಿ ಮತ ಬ್ಯಾಂಕಿಗೂ ಕೂಡ ಅನ್ವಯ ಆಗುವಂತೆ ತುಂಬಾ ಸೂಕ್ಷ್ಮವಾಗಿ ಏನೋ ಕೌಂಟರ್ನ ಕೊಟ್ಟಿದ್ದಾರೆ ಮೋದಿ ಜೊತೆಗೆ ಯಾರ್ಯಾರು ದಲಿತರ ಅಥವಾ ಹಿಂದುಳಿದವರ ಏಳಿಗೆಗೆ ದುಡಿತಾರೆ ಅಂತವರ ವಿರುದ್ಧ ಮಾತನಾಡುವಂಥ ಚಾಳಿ ಕಾಂಗ್ರೆಸ್ ಇದೆ ಅಂತ ಹೇಳೋ ಮೂಲಕ ಆ ಒಂದು ಭಾಷಣದಲ್ಲಿ ಅಂಬೇಡ್ಕರ್ ಅವರನ್ನು ಕೂಡ ಉಲ್ಲೇಖ ಮಾಡಿ ಅಂಬೇಡ್ಕರ್ ಅವರನ್ನೇ ಬಿಟ್ಟಿಲ್ಲ ಇನ್ನು ನನ್ನನ್ನು ಬಿಡ್ತಾರ ರಾಕ್ಷಸ ಅಂತೆಲ್ಲ ಅಂಬೇಡ್ಕರ್ ಅಂತವರಿಗೆ ರಾಕ್ಷಸ ಅಂತ ವಿಶೇಷಣಗಳನ್ನು ಬಳಸಿರುವಂಥವರು ನನ್ನ ವಿರುದ್ಧ ಮಾತನಾಡಲ್ಲ ಅಂತ ನಾನೇ ನಿರೀಕ್ಷೆ ಮಾಡಲ್ಲ ನನ್ನ ವಿರುದ್ಧ ಈಗಾಗಲೇ ತೊಂಬತ್ತೊಂದು ಬಾರಿ ಏನು ಬೇರೆ ಬೇರೆ ರೀತಿಯ ಒಂದು ಏನು ವಾಗ್ದಾಳಿಗಳನ್ನು ಪ್ರಹಾರಗಳನ್ನು ಟೀಕೆಗಳನ್ನು ಮಾಡೋ ಮೂಲಕ ಅದಕ್ಕೊಂದು ಹೊಸದಾದ ಡಿಕ್ಷನರಿಯನ್ನೇ ಮಾಡಿಬಿಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ನನ್ನ ವಿರುದ್ಧ ಮಾತನಾಡಲಿಕ್ಕೆ ಹಲವಾರು ಚಿತಾವಣೆಗಳನ್ನ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ತಮ್ಮ ಪರವಾಗಿ ಅಂದ್ರೆ ತಮ್ಮನ್ನ ಮುನ್ನೆಲೆಗೆ ತಂದು ಆ ಮೂಲಕ ಪಕ್ಷಕ್ಕೆ ಬೇಕಿರುವಂತಹ ಒಂದು ಭಾವನಾತ್ಮಕ ಅಸ್ತ್ರವನ್ನ ಇಲ್ಲಿ ಪ್ರಯೋಗ ಮಾಡಿದರೆ ಮೋದಿ ಈ ಮೂಲಕ ಎರಡೂ ಪ್ರಮುಖ ನಾಯಕರ ಏನು ಹಿನ್ನೆಲೆಯನ್ನು ಅರಿತೆ ಎರಡು ಪ್ರಮುಖ ನಾಯಕರಂದರೆ ಪ್ರತಿಪಕ್ಷದ ಎರಡೂ ಪ್ರಮುಖ ನಾಯಕರ ಒಂದು ಏನು ಮತ ಬ್ಯಾಂಕ್ ಸೆಳೆಯುವಂಥ ಅಥವಾ ಈ ಸಲ ಇರುವಂಥ ಏನು ರಾಜ್ಯ ರಾಜಕಾರಣದಲ್ಲಿ ಜೆ ಪಿಗಿರುವಂಥ ಸವಾಲನ್ನು ಅರಿತೆ ಏನು ಜೆ ಇಶ್ಯೂಗಳು ಇಲ್ಲದಂಥ ಸಂದರ್ಭದಲ್ಲಿ ಏನು ಇಶ್ಯೂವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವ ರೀತಿ ಒಬ್ಬ ಏನು ರಾಜಕೀಯ ನೇತಾರ ಯಾವ ಮಟ್ಟಕ್ಕೆ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಟೆನ್ಷನ್ನ ಇವತ್ತು ಇಲ್ಲಿ ನೋಡಿರುವಂಥದ್ದು ಈ ಮೂಲಕ ಎಲ್ಲ ಒಂದು ಕಡೆ ಕಾಂಗ್ರೆಸ್ ವಿಚಲಿತ ಈಗಾಗಲೇ ಏನಾಗಿತ್ತು ಕ್ಷಮಾಪಣೆಯನ್ನು ಕೇಳಿದ ನಂತರವೂ ಕೂಡ ಏನು ಆತ ಆತಂಕ ಇತ್ತು ಈ ಒಂದು ಹೇಳಿಕೆಯನ್ನ ಯಾವ ರೀತಿ ಬಳಸ್ಕೊಂತಾರೆ ಮೋದಿ ಅಥವಾ ಬಿಜೆಪಿ ಅನ್ನೋ ಒಂದು ಲೆಕ್ಕಾಚಾರ ಆತಂಕ ಇತ್ತು ಆ ಆತಂಕ ನಿಜ ಆಗೋ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇನ್ನಷ್ಟು ಒತ್ತಡ ಸೃಷ್ಟಿಯಾಗಿರೋದಂತೂ ಹೌದು ಒಂದು ಕಡೆ ಯತ್ನಾಳ್ ಅವರ ಹೇಳಿಕೆಗೆ ಹೇಳಿಕೆಯಿಂದ ಅಂತರವನ್ನ ಕಾಪಾಡಿಕೊಂಡು ಖರ್ಗೆ ಅವರ ಹೇಳಿಕೆ ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಪ್ರಚಾರ ಪ್ರಚಾರ ವೇದಿಕೆ ಮುನ್ನಲೆಗೆ ತರೋದ್ರ ಮೂಲಕ ಒಂದು ಜಂಟಿ ರಣತಂತ್ರವನ್ನು ಹೆಣೆದು ಈ ಮೂಲಕ ಸಮುದಾಯದ ಮತಗಳ ಕ್ರೋಢೀಕರಣ ಮತ್ತು ಬಿಜೆಪಿಗೆ ಎಲ್ಲೆಲ್ಲಿ ಆತಂಕ ಇದೆ ಆತಂಕಗಳ ನಿವಾರಣೆಯನ್ನ ಮಾಡುವ ಒಂದು ಸಂದೇಶವನ್ನ ಕಾರ್ಯ ಕರ್ತರಿಗೆ ಕೊಟ್ಟಿದ್ದಾರೆ ಜೊತೆಗೆ ಡಬಲ್ ಎಂಜಿನ್ ಸರ್ಕಾರದ ಅಭಿವೃದ್ಧಿಯನ್ನ ಮನೆ ಮನೆಗೆ ತಲುಪಿಸಬೇಕು ಮತ್ತು ಬಹುಮತದ ಸರ್ಕಾರಕ್ಕೆ ಒಂದು ಆಶೀರ್ವಾದವನ್ನ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಟರ್ನಿಂಗ್ ಪಾಯಿಂಟ್ ಅಂತ ಈಗಾಗಲೇ ಏನ್ ಹೇಳಿದೆ ಎರಡು ಹೇಳಿಕೆಗಳಿಗೆ ಆ ಹೇಳಿಕೆಗಳನ್ನ ಮುಂದಿನ ದಿನಗಳಲ್ಲಿ ಇಲ್ಲಿ ಉಳಿದ ಹತ್ತು ಹದಿನೈದು ದಿನಗಳಲ್ಲಿ ಬಿಜೆಪಿ ಯಾವ ಹಂತಕ್ಕೆ ಕೊಂಡೊಯ್ತೆ ಅನ್ನೋದರ ಟ್ರೇಲರ್ ಅನ್ನ ಇವತ್ತು ಮೋದಿ ಅವರು ಬಿಟ್ಟಿರೋದು ಶ್ರುತಿ ಜೊತೆಗೆ ಎಲ್ಲ ಒಂದು ಕಡೆ ನವರು ಚುನಾವಣಾ ಹತ್ರ ಬರ್ತಿರುವಾಗ ಕೌಂಟ್ ಡೌನ್ ಸ್ಟಾರ್ಟ್ ಆಗುವಾಗ ಅವರೇ ಒಂದು ಆಹಾರವಾಗ್ಬಿಟ್ರ ಅವರೇ ಒಂದ್ ಏನಾದ್ರೂ ಅವ್ರ ಕೈಗೆ ಇಟ್ಟು ಹೊಡೆಸ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡಿ ಶ್ರುತಿ ಈಗ ಮೂರು ಈ ಇವತ್ತು ಮಾತನಾಡಿರುವಂಥ ಮೋದಿಯವರ ಭಾಷಣದಲ್ಲಿ ಮೂರು ಸಮುದಾಯಗಳು ಅಥವಾ ಮೂರು ವ್ಯಕ್ತಿತ್ವಗಳನ್ನು ಕಾಣ್ಬೋದು ಒಂದು ಖರ್ಗೆ ಅವರು ದಲಿತ ನಾಯಕ ಏನು ಅವ್ರ ವಿರುದ್ಧ ನೇರವಾಗಿ ಗುಜರಾತಲ್ಲಿ ರಣಕಣದಲ್ಲಿ ಏನು ರಾ ನೂರು ತಲೆ ರಾವಣ ಅಂತ ಹೇಳಿದಾಗ್ಲೂ ಕೂಡ ಖರ್ಗೆಜಿ ಮಾತನ್ನು ಹೇಳಿಲ್ಲ ಅವರ ಬಾಯಿ ಮೂಲಕ ಯಾರು ಹೇಳಿಸಿದ್ದಾರೆ ಅಂತ ಹೇಳೋ ಮೂಲಕ ಏನು ಕಾಂಗ್ರೆಸ್ನ ಗಾಂಧಿ ಪರಿವಾರವನ್ನು ಪರೋಕ್ಷವಾಗಿ ಏನು ರಣಕಣಕ್ಕೆ ತರುವಂಥ ಪ್ರಯತ್ನವನ್ನು ಮೋದಿ ಮಾಡಿದ್ರು ಆ ಮೂಲಕ ಖರ್ಗೆ ಅವರಿಗೆ ಏನು ಗೌರವವನ್ನ ಕೊಡಬೇಕಾಗಿತ್ತು ಸಾರ್ವಜನಿಕ ವೇದಿಕೆಯಲ್ಲಿ ಅಷ್ಟನ್ನು ಕೊಟ್ಕೊಂಡ್ರು ಇಲ್ಲಿ ಕ್ಷಮೆಯನ್ನು ಕೇಳಿದ್ದಾರೆ ಖರ್ಗೆ ಅದಾದ ನಂತರ ಕೂಡ ಖರ್ಗೆ ಅವರ ಸಮುದಾಯದ ಹರಿಕಾರ ಅಥವಾ ಆ ಒಂದು ಸಮುದಾಯದ ಒಂದು ಬೆಳಕು ಅಂತನೇ ಕರೆಸಿಕೊಳ್ಳುವಂತ ಅಥವಾ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಉಲ್ಲೇಖ ಮಾಡುವ ಮೂಲಕ ಎಂಟೈರ್ ಏನು ಮೀಸಲಾತಿ ಹೋರಾಟವನ್ನ ಕಾಂಗ್ರೆಸ್ ದಿಕ್ಕು ತಪ್ಪಿಸ್ತಾ ಇದೆ ಅಥವಾ ಮೀಸಲಾತಿ ಅಸ್ತ್ರವನ್ನ ಬಿಜೆಪಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅಂತ ಒಂದು ಏನು ಪ್ರಚಾರವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಆ ಒಂದು ಕಾಂಗ್ರೆಸ್ನ ರಣತಂತ್ರಕ್ಕೆ ಹಿನ್ನಡೆಯಾಗುವ ರೀತಿ ಆ ಮತಗಳು ಚದುರದ ರೀತಿ ಯಾವ ಲೆಕ್ಕಾಚಾರವನ್ನು ಇಟ್ಕೊಂಡು ಮೀಸಲಾತಿ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿತ್ತು ಮತ್ತು ಒಳ ಮೀಸಲಾತಿ ಅಂತ ಒಂದು ಕೆಂಡದ ವಿಚಾರಕ್ಕೆ ಬಿಜೆಪಿ ಸರ್ಕಾರ ಸರ್ಕಾರ ಕೈ ಹಾಕಿತ್ತು ಪದೇ ಪದೇ ಬೊಮ್ಮಾಯರು ಜೇನುಗೂಡಿಗೆ ಕೈ ಹಾಕಿದ್ದೇನೆ ಅಂತ ಒಂದು ಮಾತನ್ನ ಏನು ಹೇಳ್ತಾ ಇದ್ರು ಆ ಜೇನುಗಳು ವಾಪಸ್ ಕಚ್ಚದ ರೀತಿ ಏನೋ ಕಚ್ಚೆ ಬಿಡ್ತಾವೆ ಅಂತ ಯಾವಾಗ ಬಂಜಾರ ಸಮುದಾಯದ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಬಂತು ಅದು ವಾಪಸ್ ಇನ್ನಷ್ಟು ಏನು ಈ ಎಲೆಕ್ಷನ್ ಹೊತ್ತಲ್ಲಿ ಏನೋ ಒಂದು ಗುಪ್ತ ಗುಪ್ತ ಏನೋ ಗಾಮಿನಿಯ ರೀತಿ ಒಳಗಡೆ ಸಮುದಾಯದ ಮತ ಬ್ಯಾಂಕ್ ಅಲ್ಲಿ ಚದುರು ಹೋಗಬಾರದು ಅನ್ನೋ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಇದ್ದಂತ ಒಂದು ಆಶಯಗಳನ್ನ ಆಕಾಂಕ್ಷೆಗಳನ್ನ ನಿರೀಕ್ಷೆಗಳನ್ನ ಹೊಡೆದಾಕುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ಬಳಕೆ ಮಾಡಿರುವಂತದ್ದು ಸಿದ್ಧರಾಮಯ್ಯ ಅವರ ಹೇಳಿಕೆಯನ್ನ ಪ್ರಸ್ತಾಪ ಮಾಡುವ ಮೂಲಕ ಲಿಂಗಾಯತ ಸಮುದಾಯದ ಶೆಟ್ಟರ್ ಅವಧಿಯನ್ನ ಏನು ಸೆಳೆದು ಮತ್ತು ಲಿಂಗಾಯತ ವಿರೋಧಿ ಬಿಜೆಪಿ ಅಂತ ಒಂದು ಕ್ಯಾಂಪೇನ್ ಏನು ಮಾಡಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಆ ಒಂದು ಕ್ಯಾಂಪೇನ್ಗೆ ಹಿನ್ನಡೆಯನ್ನು ತರುವ ನಿಟ್ಟಿನಲ್ಲಿ ಏನು ಏನು ಸಮುದಾಯದ ಅಸ್ಮಿತೆಯನ್ನು ಪ್ರಸ್ತಾಪ ಮಾಡಿ ಭ್ರಷ್ಟಾಚಾರಿಗಳು ಕಳ್ಳರು ಅಂತ ಕರೆದಿದ್ದಾರೆ ಮತದ ಮೂಲಕ ಓಟಿನ ಮೂಲಕ ಉತ್ತರ ಅಂತ ಒಂದು ಸಂದೇಶವನ್ನು ಕೊಟ್ಟಿರುವುದು ಇನ್ನು ಎರಡನ್ನೂ ಮೀರಿ ಮೋದಿಗೆ ವೈಯಕ್ತಿಕವಾಗಿ ಅಭಿಮಾನಿಗಳು ಮತ್ತು ಹಿಂಬಾಲಕರು ಅಂತ ಏನು ಕರ್ನಾಟಕದಲ್ಲಿ ಸೈದ್ಧಾಂತಿಕವಾಗಿ ಮತ್ತು ರಾಷ್ಟ್ರಾಭಿಮಾನ ಇಂತಹ ವಿಚಾರ ವಿಚಾರಧಾರಿಯಲ್ಲಿ ವಿಶ್ವ ನಾಯಕ ಅಥವಾ ಪ್ರಬಲ ನಾಯಕ ಜಾಗತಿಕ ಮಟ್ಟದಲ್ಲಿ ಇಂತಹ ಲೆಕ್ಕಾಚಾರಗಳಲ್ಲಿ ನ್ಯೂಟ್ರಲ್ ಇರುವಂಥ ಒಂದು ವೋಟರ್ಸ್ ಮತ್ತು ಜೊತೆಗೆ ಬಿಜೆಪಿಗೆ ಲೀಡ್ ಟುವರ್ಡ್ಸ್ ಬಿಜೆಪಿ ಇರುವಂಥ ವೋಟು ಆ ಎರಡು ವೋಟ್ ಬ್ಯಾಂಕನ್ನು ಗಮನದಲ್ಲಿಟ್ಕೊಂಡು ನನ್ನಂಥ ಒಬ್ಬ ಒ ಬಿ ಸಿ ನಾಯಕನನ್ನು ಅಥವಾ ಕೆಲಸ ಮಾಡುವ ನಾಯಕನನ್ನು ಹಗಲಿರಲು ಬಡವರಿಗೆ ಶ್ರಮಿಸುವಂಥ ನಾಯಕನನ್ನು ದ ವಾಗ್ದಾಳಿ ಮಾಡುವಂಥದ್ದು ಕಾಂಗ್ರೆಸ್ಗೆನೂ ಹೊಸದಾದ ಸಂಸ್ಕೃತಿ ಅಲ್ಲ ಅಂತ ಹೇಳುವ ಮೂಲಕ ತಮ್ಮ ಅಭಿಮಾನಿ ವರ್ಗದ ವೋಟನ್ನು ಕೂಡ ಸಾಲಿಡ್ ಮಾಡಿ ಅವರು ಮತ್ತಷ್ಟು ಸ್ಪ್ರೆಡ್ ಔಟ್ ಆಗಬೇಕು ಮನೆ ಮನೆಗೆ ಈ ವಿಚಾರವನ್ನು ತಲುಪಿಸಬೇಕು ಅನ್ನೋ ರೀತಿ ಆ ಒಂದು ವರ್ಗವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮೂರು ಅಸ್ತ್ರಗಳನ್ನು ಒಂದೇ ಭಾಷಣದ ಮೂಲಕ ತಲುಪಿಸಿದ್ದಾರೆ ಮತ್ತು ಇನ್ನೊಂದು ಏನನ್ಸತ್ತೆ ಅಂತ ಹೇಳಿದ್ರೆ ಅವರು ಎಷ್ಟೇ ಫೀಲ್ಡ್ ಇಳಿದು ಇವರು ಪ್ರಚಾರವನ್ನ ನಡೆಸಿದ್ರು ಕೂಡ ಮೋದಿಯವರನ್ನ ಹೊರತುಪಡಿಸಿದ್ರೆ ಅವರ ಕಂಪ್ಲೀಟ್ ಪ್ರಚಾರ ಫುಲ್ಫಿಲ್ ಆಗೋದಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಎಲೆಕ್ಷನ್ ಇನ್ನೇನು ಕೌಂಟ್ ಡೌನ್ ಅನ್ನೋ ಟೈಮ್ ನಲ್ಲಿ ನರೇಂದ್ರ ಮೋದಿ ಅವರನ್ನ ರಾಜ್ಯ ಪ್ರವಾಸಕ್ಕೆ ಕರ್ತ್ಕೊಂಡು ಬಂದು ಬೇರೆ ಬೇರೆ ಭಾಗಗಳಲ್ಲಿ ಮತ ಸೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಯಾಕಂದ್ರೆ ಮೋದಿ ಅವರ ಹೆಸರಿಲ್ದೆ ಇವರು ಚುನಾವಣೆ ಫೀಲ್ಡ್ಗೆ ಇಳಿಲಿಕ್ಕೆ ಆಗದಂತಹ ರೀತಿಯಲ್ಲಿ ಇದೆಯಾ ಕರ್ನಾಟಕದ ಬಿಜೆಪಿ ಪರಿಸ್ಥಿತಿ ಅಂತ ಹಾಗಾದ್ರೆ ಇದು ಸಹಜ ಮತ್ತು ನಿರೀಕ್ಷಿತ ಏನು ಬಿಜೆಪಿ ಏನು ಹೇಳಿಕೊತಾ ಇದ್ದಾರೆ ಮೋದಿ ಅವರು ನಮ್ಮ ಶಕ್ತಿ ಒಂದು ವಿಶ್ವದ ಪ್ರಬಲ ನಾಯಕ ಮತ್ತು ದೇಶದ ಪ್ರಧಾನಿ ಮತ್ತು ಪಕ್ಷದ ಪರಮೋಚ್ಚ ನಾಯಕ ಅವರ ವ್ಯಕ್ತಿತ್ವಕ್ಕೆ ಮತ್ತು ಮುಖಕ್ಕೆ ಮನ್ನಣೆ ಹಾಕುವಂತಹ ಮತವರ್ಗ ಇದೆ ಮತ್ತು ಜನವರ್ಗ ಇದೆ ಹೀಗಾಗಿ ಬಳಕೆ ಮಾಡಿಕೊಳ್ಳದ್ರಲ್ಲಿ ತಪ್ಪೇನು ಅನ್ನೋಂಥ ಒಂದು ಲೆಕ್ಕಾಚಾರ ಎದ್ದು ಮತ್ತು ಅದನ್ನು ಓಪನ್ ಕೂಡ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ ವೆರ್ಯಾಸ್ ಕಾಂಗ್ರೆಸ್ಗೆ ಅಂಥದ್ದೊಂದು ರಾಷ್ಟ್ರೀಯ ನಾಯಕತ್ವದ ಏನು ಬಲ ಇಲ್ಲ ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ಏನು ಸಮುದಾಯದ ಬಲವನ್ನು ನೆಚ್ಚಿಕೊಂಡಿರುವಂತಹ ಮಾಸ್ ಲೀಡರ್ಸ್ ಏನಿದ್ದಾರೆ ಸಿದ್ದರಾಮಯ್ಯ ಖರ್ಗೆ ಅಥವಾ ಸಂಘಟನೆ ಅಂತ ಬಂದಾಗ ಡಿ ಕೆ ಸಿ ಅವರುಗಳ ಮೂಲಕ ಸ್ಥಳೀಯ ವಿಚಾರಗಳನ್ನೇ ಇಟ್ಕೊಂಡು ಮೋರ್ ಆಫ್ ರೀಜನಲ್ ಬ್ಯಾಟಲ್ ಅಂದ್ರೆ ಪ್ರಾದೇಶಿಕವಾಗಿ ಕಾಂಗ್ರೆಸ್ ಇಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಬಿಜೆಪಿ ಸಹಜವಾಗಿ ಮೋದಿ ಅವರ ಬಲದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಏನು ಈಕ್ವೇಷನ್ ನಡೀತಾ ಇದೆ ಚುನಾವಣೆಯ ಏನು ಈ ನಿರ್ಣಾಯಕ ಘಟ್ಟದಲ್ಲಿ ಇದನ್ನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಂತಾನೆ ಮತದಾರನ ಮನಸ್ಥಿತಿ ಯಾವತ್ತೂ ಕೂಡ ಶಾರ್ಟ್ ನೋಟಿಸ್ ಅಂತ ಯಾಕೆಂದ್ರೆ ಮೊದಲಿಂದಲೂ ಕೂಡ ಮೋದಿ ಅವರು ಬರ್ತಾ ಹೋಗಿದ್ರೆ ಏನು ಗುಜರಾತ್ ಮತ್ತು ಏನು ನೀವು ಯು ಪಿ ಕಂಡಂತೆ ಅಲ್ಲಿನ ರೀತಿ ಆರಂಭದಿಂದಲೂ ಕೂಡ ತೀವ್ರವಾಗಿ ಕ್ಯಾಂಪೇನ್ ಅನ್ನು ಮಾಡ್ಕೊಂಡು ಬಂದಿದ್ರೆ ಇವತ್ತಿನ ದಿನಕ್ಕೆ ಯಾವ ರೀತಿ ಕಾವಿರುತ್ತಿತ್ತು ಗೊತ್ತಿಲ್ಲ ಆದ್ರೆ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ಮೋದಿಯವರ ಮತ್ತು ಯೋಗಿ ಮತ್ತು ಅಮಿತ್ ಶಾ ನಡ್ಡಾ ಈ ರೀತಿ ರಾಷ್ಟ್ರೀಯ ನಾಯಕರ ಒಂದು ಡಬಲ್ ಎಂಜಿನ್ ಸರ್ಕಾರದ ವ್ಯಾಖ್ಯಾನವನ್ನು ಇಟ್ಕೊಂಡು ಅದರಲ್ಲೂ ಪ್ರಮುಖವಾಗಿ ಮೋದಿಯವರ ಮುಖ ಮತ್ತು ನಾಯಕತ್ವಕ್ಕೆ ಏನು ಮನ್ನಣೆಯನ್ನು ಕೊಡುವ ಮೂಲಕ ಅಥವಾ ಇನ್ನಷ್ಟು ವಿಸ್ತಾರವನ್ನು ಅಥವಾ ವಿಸ್ತಾರತೆಯನ್ನು ಕೊಡುವ ಮೂಲಕ ಏನು ಲೆಕ್ಕಾಚಾರವನ್ನು ಹಾಕೊಂಡಿದ್ರೆ ಅದರಲ್ಲೂ ಒಂದು ಚುನಾವಣಾ ರಣತಂತ್ರ ಅಡಗಿದೆ ಈ ಮೂಲಕ ಶಾರ್ಟ್ ನೋಟಿಸ್ ಅಲ್ಲಿರುವಂತಹ ಅಥವಾ ಶಾರ್ಟ್ ಪೀರಿಯಡ್ ಅಲ್ಲಿ ಅದನ್ನು ನೋಟಿಸ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಸಹಜವಾಗಿ ರಣತಂತ್ರವನ್ನು ರೂಪಿಸಿತ್ತು ಆ ರೂಪಣೆಯ ಒಂದು ಆಧಾರದಲ್ಲೇ ಇವಾಗ ಮೋದಿ ಅವರು ಇವತ್ತಿನಿಂದ ಏನು ಶರವೇಗದಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಅಂದ್ರೆ ಪ್ಯಾನ್ ಕರ್ನಾಟಕ ಎಲ್ಲೆಲ್ಲೂ ಕೂಡ ಮೋದಿಯ ಸುದ್ದಿ ಮತ್ತು ಆ ಸುದ್ದಿಯ ಮೂಲಕ ಮೋದಿಯನ್ನೇ ಬುದ್ಧಿಯಾಗಿ ಜನರ ತಲೆಗೆ ಅಂದ್ರೆ ಮತವಾಗಿ ಪರಿವರ್ತಿಸುವ ಮೂಲಕ ವಾತಾವರಣ ನಿರ್ಮಿಸುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಈ ಒಂದು ಕೊರತೆ ನಲ್ಲಿರೋದ್ರಿಂದ ಪ್ರಾದೇಶಿಕವಾಗಿ ಸ್ಥಳೀಯ ವಿಚಾರಗಳ ಮತ್ತು ಏನು ಸ್ಥಳೀಯ ಏನು ನಾಯಕರ ಮೂಲಕ ಒಂದು ಕ್ಯಾಂಪೇನ್ ಅನ್ನು ಮಾಡಿತ್ತು ಆ ಕ್ಯಾಂಪೇನ್ ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಬೇಕು ಅಂತ taydanta dantawando ah uh, you know. ಕ್ಯಾಂಪೇನ್ ಸೂಕ್ಷ್ಮ ಒಂದು ಸೂಕ್ಷ್ಮತೆಯನ್ನು ಕಳ್ಕೊಂಡು ಇವಾಗ ಮೋದಿ ಕೇಂದ್ರಿತವಾಗಿ ನಿರೀಕ್ಷೆ ಮಾಡದಂತೆ ವೈದ್ಯರು ಹೇಳಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಅನ್ನೋ ರೀತಿ ಈಗೇನು ಮೋದಿ ಕೇಂದ್ರಿತವಾಗಿ ದಾಳಿಯನ್ನು ಮಾಡಲಾಗಿದೆ ಅಥವಾ ಏನು ಪಿಯ ಸ್ಥಳೀಯ ಮಾಸ್ ಸಮುದಾಯದ ಏನು ನಾಯಕತ್ವದ ಕೇಂದ್ರಿತವಾಗಿ ಏನು ದಾಳಿಯನ್ನು ಮಾಡಲಾಗಿದೆ ಎರಡೂ ಹೇಳಿಕೆಗಳಿಗೆ ಪರ್ಯಾಯವಾಗಿ ಹೇಳಿಕೆಗಳನ್ನು ಕೊಡೋ ಮೂಲಕ ಮತ್ತು ಕೌಂಟರ್ಗಳನ್ನು ಕೊಡೋ ಮೂಲಕ ಆ ಒಂದು ಅಸ್ಮಿತೆಯನ್ನು ಜಾಗೃತಗೊಳಿಸಿ ಅದನ್ನು ಮತವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಲೆಕ್ಕಾಚಾರವನ್ನು ಬಿಜೆಪಿ ತ್ವರಿತಗತಿಯಲ್ಲಿ ವೇಗವಾಗಿ ಮತ್ತು ಅತ್ಯಂತ ಏನು ತಾಂತ್ರಿಕವಾಗಿ ಮಾಡ್ತಾ ಇದೆ ಥ್ಯಾಂಕ್ ಯು ತಮ್ಮಲ್ಲ ಸುದೀರ್ಘ ಮಾಹಿತಿಗಾಗಿ ಎಸ್ ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿ ಅವರನ್ನ ಕಲಸಿರೋ ಉದ್ದೇಶವೇ ಇದು ಯಾಕಂದ್ರೆ ನರೇಂದ್ರ ಮೋದಿ ಅವರನ್ನ ಹೆಸರನ್ನ ಇಟ್ಕೊಂಡು ನರೇಂದ್ರ ಮೋದಿ ಅನ್ನೋ ಒಂದು ವ್ಯಕ್ತಿತ್ವವನ್ನ ಜನಗಳ ಮುಂದೆ ತಂದು ಸೊ ಮೋದಿ ಅವರಿಗೆ ಓಟ್ ಕೊಡಿ ಅಂತಲೇ ಈಗ ರಾಜ್ಯ ಅವರು ಕೂಡ ಕೇಳ್ತಾ ಇರೋದು ಯಾಕಂದ್ರೆ ಕೇಂದ್ರದಲ್ಲೂ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದೆ ಬಿಜೆಪಿ ಇದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದಾಗ ಸೊ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ಒಂದು ವಿಚಾರವನ್ನ ಇವತ್ತು ತಮ್ಮ ಮಾತಿನ ಮುಖಾಂತರ ನರೇಂದ್ರ ಮೋದಿ ಅವರೇ ಹೇಳಿದ್ರು ಸೊ ನರೇಂದ್ರ ಮೋದಿ ಅವರ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ ಸೊ ಕಾಂಗ್ರೆಸ್ನವರ ಮೇಲೆ ಆರೋಪಗಳ ಸುರಿಮಳೆಯನ್ನ ಇವತ್ತು ಸುರಿಸಿದ್ರು ಖರ್ಗೆ ಹಾಗೆ ಸಿದ್ದರಾಮಯ್ಯನವರ ಕೆಲವೊಂದಿಷ್ಟು ಎಡವಟ್ಟುಗಳ ಹೇಳಿಕೆಗಳನ್ನ ಬ್ರಹ್ಮಾಸ್ತ್ರಗಳನ್ನಾಗಿ ಮಾಡ್ಕೊಂಡ್ರು ನರೇಂದ್ರ ಮೋದಿ ಅವರು ನಿಮ್ಮ ಬೈಗುಳಗಳೇ ನನಗೆ ಆಶೀರ್ವಾದ ಸೊ ನೀವೆಷ್ಟು ಬೈತಿರೋ ನನಗಷ್ಟು ಕೂಡ ಒಳ್ಳೇದಾಗುತ್ತೆ ಸೊ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಅದನ್ನೇ ಹೇಳ್ತಾ ಇದ್ರು ಇವರು ಬಿಜೆಪಿಯನ್ನ ಎಷ್ಟು ತೆಗಳ್ತಾರೋ ಅಷ್ಟು ಪ್ಲಸ್ ಪಾಯಿಂಟ್ ಆಗೋದು ನಮಗೇನೆ ಅಂತ ಹೇಳ್ತಾ ಇದ್ರು ಒಂದ್ ರೀತಿ ಅದು ಒಂದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಯಾವಾಗೆಲ್ಲ ಕಾಂಗ್ರೆಸ್ನವರು ಬಹಳ ವಕ್ ನರೇಂದ್ರ ಮೋದಿ ಅವರಿಗೆ ಹಾಗೆ ಬಿಜೆಪಿ ಸರ್ಕಾರಕ್ಕೆ ಮಾಡ್ತಾರೋ ಎಲ್ಲ ಒಂದು ಕಡೆ ಅದು ಕಾಂಗ್ರೆಸ್ನವರಿಗೆ ನೆಗೆಟಿವ್ ಆಗೋ ಸಾಕಷ್ಟು ನಿದರ್ಶನಗಳು ಕೂಡ ಇದೆ ಬಯದಷ್ಟು ಕೂಡ ಕಾಂಗ್ರೆಸ್ ದುರ್ಗತಿಗೆ ಹೋಗುತ್ತೆ ಈ ಬಾರಿ ನೀವು ಬಿಜೆಪಿಗೆ ಸಂಪೂರ್ಣ ಬಹುಮತ ಕೊಡಿ ಅಂತ ಹೇಳಿ ಕನ್ನಡದಲ್ಲೇ ಅದನ್ನ ಕೇಳುವ ಮುಖಾಂತರ ನಿಮ್ಮ ನಿರ್ಧಾರ ಬಿಜೆಪಿಯ ಬಹುಮತದ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಕನ್ನಡದಲ್ಲೇ ತಮ್ಮ ಭಾಷಣವನ್ನ ಶುರು ಮಾಡಿ ಕನ್ನಡದಲ್ಲೇ ತಮ್ಮ ಭಾಷಣವನ್ನ ಎಂಡ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಬೀದರ್ನ ಹುಮ್ನಾಬಾದ್ ನ ಸಮಾವೇಶದಲ್ಲಿ जिस पर इस तरह के हमले किए गए आपको मालूम है पिछले चुनाव में चौकीदार चोर चलाया फिर आगे बढ़ गए मोदी चोर चलाया फिर पूरा ओबीसी समाज चोर है चलाया और अभी तो चुनाव की शुरुआत हुई कर्नाटका में और मेरे लिंगायत भाइयों बहनों को भी चोर कहने की हिम्मत कर। कांग्रेस के लोग कान खोल करके सुन ले आपने जब जब जिसको गाली दी है उन्होंने आपको ऐसी सजा दी है ऐसी सजा दी है आप दोबारा खड़े नहीं हो पाए हैं इस बार कर्नाटका में भी ये गाली का जवाब इनके सम्मान पर जो चोट पहुंची है ಇನ್ನು ಇಷ್ಟು ಮಾತ್ರ ಅಲ್ಲ ಬಾಬಾ ಸಾಹೇಬ್ ಅವರನ್ನೇ ಬೈದವರು ಇನ್ನು ನನ್ನನ್ ಬಿಡ್ತಾರಾ ಅಂತ ಹೇಳಿ ಸೊ ವಾಕ್ ಪ್ರಹಾರವನ್ನ ನಡೆಸಿದ್ರು ನರೇಂದ್ರ ಮೋದಿ ಅವರು ನವರು ಯಾವ ಯಾವ ರೀತಿ ಅಂತ ಹೇಳಿದ್ರೆ ನನ್ನನ್ ಬಿಡಿ ನನ್ನ ಲೆಕ್ಕಕ್ಕಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂತವರನ್ನೇ ಬೈದವರು ನನ್ನ